ನೋಡುವುದಕ್ಕೆ ಸಣ್ಣವರಾದರೂ ವಯಸ್ಸಿನಲ್ಲಿ ಹಿರಿಯವರು ಗೊತ್ತಾಯ್ತವರು ಅವರಿಗೂ ಒಂದು ಸಂದರ್ಭ ಇವನಿಗೆ ಆಶೀರ್ವಾದ ಮಾಡುವುದು ಒಳ್ಳೆಯದಾಯ್ತು ಇಲ್ಲಿ ಬಾ ಮಗ ಏನು ಮಾಡ್ತಾ ಇದ್ದಿ ಮಗನೇ ಅದೇ ನಿನಗೆ ಆಟ ಆಡೋದ್ರಲ್ಲಿ ಬೇರೆ ಏನು ಕೆಲಸ ಉಂಟು ಯಾವಾಗ ನೋಡಿದ್ರು ಆಟ ಆಟ ಆಟದಲ್ಲೇ ಇರೋದು ಇವ ಸಮಯಕ್ಕೆ ಮೀರಿ ಬೆಳೆದಿದ್ದಾನೆ ಎಷ್ಟು ವರ್ಷ ಆಯ್ತು ಈಗ ಮೂರು ಆರು ವರ್ಷ ಅದು ಸರಿಯಾದ ಲೆಕ್ಕ ಗೊತ್ತೇ ಆಗುದಿಲ್ಲ ನಾನು ಲೆಕ್ಕಾಚಾರ ಯಾವತ್ತು ಬಿಡುವುದಿಲ್ಲ ಅದು ಸರಿಯಾದ ರೀತಿಯಲ್ಲಿ ಇರ್ತದೆ ಆರು ವರ್ಷ ಆದ್ರೂ ಈಗ ಹದಿನಾರು ಹದಿನಾರು ತುಂಬಿದ ಹಾಗೆ ಒಂದ್ಸಲ ಮುಟ್ಟಿ ಬಿಡವನ ದೃಷ್ಟಿ ಅದಕ್ಕೆ ಕಾರಣ ಬೇಕಾದಷ್ಟು ತಿನ್ನುವುದಕ್ಕೆ ಕೊಡ್ತಾರೆ ಮೊದಲು ನಾವು ಸಣ್ಣನಿರುವಾಗ ನಮಗೆ ತಿನ್ಲಿಕ್ಕೆ ಏನಿಲ್ಲ ಅದು ಈಗಿನ ಮಕ್ಕಳಿಗೆ ಹೇಳಿದ್ರಾದ್ರೂ ಗೊತ್ತಾಗ್ತದ ಏನು ಇರ್ಲಿಲ್ಲ ಕಷ್ಟ ಪಡ್ತಿದ್ರು ಯಾವ ಹೊತ್ತಿಗೆ ಏನು ಅಂತ ನಮ್ಮ ಅಮ್ಮ ಕಷ್ಟಪಟ್ಟದನ್ನು ಗ್ರಹಿಸಿದ್ರೆ ಮಕ್ಕಳೇ ಅಂತೂ ಇಂತು ನೀನು ಹುಟ್ಟುವ ಕಾಲಕ್ಕೆ ಶುಭೋದಯವಾಗಿದೆ ಎಂಬುದಂತೂ ಸತ್ಯ ಯಾವುದಕ್ಕೂ ಕಡಿಮೆವಾಗಿಲ್ಲ ನೋಡಿ ಎಷ್ಟು ಮಂದಿಗಳು ಬಂದು ಸೇರಿದ್ದಾರೆ ನಮ್ಮ ಸಭೆಯಲ್ಲಿ ಹೌದು ನಾವು ಹುಟ್ಟಿ ಬೆಳೆಯುವ ಸಂದರ್ಭದಲ್ಲಿ ಕಾಡಿನಲ್ಲಿ ಮರ ಗಿಡಗಳು ತಪ್ಪಿದ್ರೆ ಹುಲಿ ಕರಡಿಗಳು ಹೊರಗೆ ಓಡ್ತಿದ್ದೆವು ನಾವು ನೀನು ಆಗಲ್ಲ ಅರಮನೆಯಲ್ಲಿ ಒಕ್ಕಸ ತುಂಬಿದೆ ಭಂಡಾರ ತುಡುಕುತ್ತಿದೆ ನಮ್ಮವರೆಲ್ಲ ನಿನ್ನನ್ನು ಸಂತೋಷದಿಂದ ಪ್ರೀತಿಯಿಂದ ಆಟ ಆಡಿಸ್ತಾ ಇದ್ದಾರೆ ಇನ್ನೇನು ಮಾಡೋದು ತಮ್ಮಂದಿರೇ ಆಟ ನಿಲ್ಲಿಸಬೇಕು ಆಟ ನಿಲ್ಲಿಸುವುದೇ ಅಲ್ಲ ಆದ್ರೆ ಸಮಯ ಸಂದರ್ಭ ನೋಡಿಕೊಂಡು ಒಮ್ಮೊಮ್ಮೆ ಆಟ ಬೇಕು ಯಾವ ಎಲ್ಲಾ ಸಮಯದಲ್ಲಿ ಆಟ ಆಡ್ತಾ ಇರುವುದಲ್ಲ ಮುಂದೇನು ಮಾಡಬೇಕು ಆಟ ಕಲಿಬೇಕು ಎನ್ನುವ ಸೂಚನೆ ಅದು ಆದ್ರಿಂದ ನಾವು ಇಲ್ಲಿ ಇಲ್ಲಿ ಬೇಡ ನಾವು ಕಲ್ತಿದ್ದೇವೆ ನೀವು ಕಲ್ತಿದ್ದೀರಪ್ಪ ನೀವು ಕಲಿಸಿದಕ್ಕಿಂತ ಹೆಚ್ಚು ಕಲ್ತಿದ್ದೀರಿ ನಿಮ್ಮ ಸ್ವಂತಿಕೆ ಉಂಟದಲ್ಲಿ ಸ್ವಂತಿಕೆಯ ಕಲಿಕೆ ಉಂಟಲ್ಲ ಅದು ಮತ್ತೊಬ್ಬರಿಗೆ ಕಲಿಸುವುದಕ್ಕಾಗುವುದಿಲ್ಲ ಅದು ಕೆಲವು ಸೋಲುದೇ ನನಗೆ ಗುರುಗಳು ಇಷ್ಟು ಹೇಳಿಕೊಟ್ಟಿದ್ದಾರೆ ಅವನ ಹತ್ರ ಇರೋದು ಗುರುಗಳು ಹೇಳಿಕೊಟ್ಟದ್ದು ಮಾತ್ರ ಆ ಪ್ರತ್ಯುತ್ಪನ್ನ ಮತಿ ಏನದು ಇದೆಯಲ್ಲ ಅದಕ್ಕೆ ಸರಿಯಾದಂತಹ ಶಿಕ್ಷಣ ಸಿಕ್ಕಿತ್ತು ಅಂತ ಆದ್ರೆ ಇವ ಒಳ್ಳೇದಾಗ್ತಾನೆ ಒಳ್ಳೇದಾಗ್ಬೇಕು ಮಗನಿಲ್ಲಬೇಕು ನಮಗೆ ಯಾರು ಕಲಿಸಿದ್ದಾರೋ ಅವರೇ ಇವನಿಗೆ ಕಲಿಸಬೇಕು ಅಂದ್ರೆ ಪರಂಪರೆ ನೀವು ಐವರು ಜೊತೆ ಸೇರಿದ್ದೀರಿ ಒಳ್ಳೇದಾಗ್ಲಿ ಈ ಹುಡುಗನಿದ್ದಾನೆ ಇದು ನೀವು ಆಳುಗಳನ್ನು ಕಳಿಸಿದ್ದೀರಲ್ಲ ಹೌದು ಬರ್ಬೇಕು ಗುರುಗಳು ಸ್ವಲ್ಪ ತಡ ಆಯ್ತು ವಿಷಯ ನನಗೆ ಕೆಲವೆಲ್ಲ ಜಾತಕ ನೋಡ್ಲಿಕ್ಕೆ ಹೋಗ್ಲಿಕ್ಕಿತ್ತು ಹೌದು ಕೆಲವೆಲ್ಲ ಬಂದಿದ್ದಾರೆ ನೀವ ಹೌದು ಹಾಗೆ ಸ್ವಲ್ಪ ತಡ ಆಯ್ತು ಇದು ಕರೆಸಿದ ಕಾರಣ ಏನಂತ ಈಗ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಹೊಸ ವರ್ತಮಾನ ಪ್ರಸ್ತಾಪಿಸುವುದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇವೆ ತಪ್ಪೋ ಸರಿಯೋ ಅಂತ ನೀವು ತೀರ್ಮಾನ ಕೊಡ್ಬೇಕು ನಮ್ಗೆ ನೀವು ಹೇಳಿದ್ದಕ್ಕಿಂತ ಆಚೆ ಇಲ್ಲ ನೋಡಿ ಇವ ಅಭಿಮನ್ಯು ಕುಮಾರ ಹೆಸರು ಅಭಿಮನ್ಯು ಕುಮಾರ ಅಂದ್ರೆ ಯಾರು ಅಂತ ಗೊತ್ತಾಯ್ತಲ್ಲ ಅಭಿಮನ್ಯು ಕುಮಾರ ಅಂತ ಇವನಿಗೆ ಹೇಳುದು ಇವನ ಹೆಸರು ಪರೀಕ್ಷಿತ ಇವ ಹುಟ್ಟಿ ಇದು ಕಳೆದು ಆರನೇ ವರ್ಷ ಆರು ವರ್ಷ ಯಾವ್ದು ಗೊತ್ತಾಗುದಿಲ್ಲ ಹೆಚ್ಚಾಯ್ತು ಅಂತ ಗ್ರಹಿಸಿ ಹೆಚ್ಚಾಗುದಲ್ಲ ಆರು ವರ್ಷ ಆಯ್ತು ಬೆಳೆದದ್ದು ಮಾತ್ರ ಹೀಗೆ ಏನು ಮಾಡುದು ಹೌದು ಇಲ್ಲಿ ಇವ ತಿನ್ನುವಾಗ ಆಟ ಆಡುವಾಗ ನಿದ್ರೆ ಮಾಡುವಾಗ ಯಾರಲ್ಲಿಯೂ ಕೇಳಲಿಕ್ಕಿಲ್ಲ ಯಾರು ಹೇಳಿದ್ರು ಕೇಳಲಿಕ್ಕಿಲ್ಲ ಸ್ವೇಚ್ಛಾಚಾರಿ ಆದ್ರಿಂದ ಹೀಗೆ ಬೆಳೆದಿದ್ದಾನೆ ಇನ್ನು ಹೀಗೆ ಇರಕೂಡದು ಇವರಿಗೆ ಸರಿಯಾದಂತ ಒಂದು ಮಾರ್ಗದರ್ಶನ ಆಗ್ಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಅಂದ್ರೆ ಗುರುಗಳು ನೀವು ಹೌದು ನಮ್ಮ ಕುಲಕ್ಕೆ ಗುರುಗಳು ಹೌದು ಆದ್ರಿಂದ ಆ ಹೊಣೆಗಾರಿಕೆಯನ್ನು ಈ ಮಗಿನ ಮುಂದುವರಿಸಬೇಕು ಇವರಿಗೆ ವಿದ್ಯಾಭ್ಯಾಸ ಆಗ್ಬೇಕು ಗುರುಗಳೇ ಈಗ ಮಠಕ್ಕೆ ಕರ್ಕೊಂಡು ಹೋಗಿ ವಿದ್ಯೆಯನ್ನು ಕಲಿಸಬೇಕು ಎಂಬುದಾಗಿ ನೀವೆಲ್ಲ ಐವರು ಈಗ ನೀವೆಲ್ಲರೂ ಸೇರಿ ಒಳ್ಳೆಯ ತೀರ್ಮಾನವನ್ನೇ ಮಾಡಿದ್ದೀರಿ ಈ ಹೊತ್ತಿಗೆ ವಿದ್ಯಾಭ್ಯಾಸ ಆಗಬೇಕು ವಿದ್ಯೆ ಒಬ್ಬ ವ್ಯಕ್ತಿಗೆ ಸುಸಂಸ್ಕೃತಿಯನ್ನು ತಿಳಿಸಿಕೊಡ್ತದೆ ಆ ವ್ಯಕ್ತಿ ವಿದ್ಯೆ ಕಲಿತು ಸುಸಂಸ್ಕೃತನಾದ ಅಂತ ಆದ್ರೆ ಆತನಿಂದಲೇ ಸುಸಂಸ್ಕೃತವಾದ ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಈಗ ನಿಮಗೆ ವಿದ್ಯೆಯಲ್ಲಿ ಹೇಳಿಕೊಟ್ಟದ್ದು ನಾನಲ್ಲ ಆದ ಕಾರಣ ಈ ಹಸ್ತದಾವತಿಯಲ್ಲಿ ನೀವು ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದು ರಾಜ್ಯ ಆಡಳಿತವನ್ನು ಮಾಡುವುದು ಯೋಚನೆ ಮಾಡುವುದು ಬೇಡ ಈ ಹುಡುಗನನ್ನು ಮಠಕ್ಕೆ ಕರೆದುಕೊಂಡು ಹೋಗಿ ಬೇಕಾದಂತಹ ವಿದ್ಯೆಯನ್ನೆಲ್ಲ ಹೇಳಿಕೊಟ್ಟು ಹಸ್ತಿಲಾವತಿಯ ಉತ್ತರಾಧಿಕಾರಿಯನ್ನಾಗಿ ಮಾಡುವಂತಹ ಹೊಣೆ
ನನ್ನ ಮೇಲಿದೆ ಖಂಡಿತವಾಗಿ. ನಿಮ್ಮ ತಿಳುವಳಿಕೆ ಜ್ಞಾನ ಏನು ಅಂತ ನಮಗೆ ಗೊತ್ತುಂಟು. ಹಾಗಂತ ಎಲ್ಲರಿಗೂ ತಿಳಿಸಿದ ಹಾಗೆಲ್ಲ ಈ ಮಗುವಿಗೆ ವಿಶೇಷವಾದಂತಹ ಜ್ಞಾನವನ್ನು ನೀವು ನೀಡಬೇಕು. ಅದಕ್ಕಾಗಿ ಈ ಮಗುವಿನ ಮೂಲಕವಾಗಿ ಸ್ವಾಮಿ ಪ್ರಪಂಚಕ್ಕೆ ಮೋಡಿ ಆಗ್ಬೇಕು. ಆಯ್ತಾ, ನಮಗೆ ಯಾವುದನ್ನೆಲ್ಲ ಹೇಳಿಕೊಟ್ಟಿದ್ದೀರಾ ಅದೆಲ್ಲವನ್ನ ಅವನಿಗೆ ಹೇಳಿಕೊಡ್ಬೇಕು. ಹೆಚ್ಚಿಗೆ ಹೇಳಿಕೊಟ್ಟಿಲ್ಲ. ಹಾಗೆ ಇದು ನೀವೆಲ್ಲರೂ ಕೈ ಎತ್ತಿ ನನಗೆ ಕೊಡುವುದಕ್ಕಿಂತ ಮೊದಲು ನೋಡಿ, ಇವರು ನಮ್ಮೊಟ್ಟಿಗೆ ಇದ್ದವರಲ್ಲೋ, ನಮ್ಮ ಸಕಲಕ್ಕೂ ಕಾರಣರಾದವರು. ಇವರಲ್ಲಿ ಒಂದು ಮಾತು ಹೇಳಿ ಮುಂದುವರಿಸುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹುಡುಗ ಎಲ್ಲ ಬಹಳ ಬೇಸರದಲ್ಲಿ ಇದ್ದಾನೆ. ಇಷ್ಟರವರೆಗೆ ಆಡ್ತಾ ನಮ್ಮ ಜೊತೆಯಲ್ಲಿ ಆಡ್ತಾ ಇದ್ದ ಹುಡುಗನ ಇಂದು ನಮ್ಮನ್ನು ಬಿಟ್ಟು ಹೋಗ್ತಾನೆ. ಅದು ಕೂಡ ಹೇಳದೆ ಹೋಗ್ತಾನೆ. ಬರುವುದಕ್ಕೆ ತಯಾರಾಗಿದ್ದಾನೆ. ಹಾಗಿದ್ರೆ ಎಲ್ಲರಲ್ಲಿ ಗುರು ಹಿರಿಯರಲ್ಲಿ ಕಿರಿಯರಲ್ಲಿ ನಾತೆಯರಲ್ಲಿ ಒಂದು ವಿಷಯವನ್ನು ಹೇಳಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿದು. ಮಗ ಮುತ್ತಿನಂತ ಎರಡು ಮಾತುಗಳು, ಎರಡೇ ಮಾತುಗಳು, ಎಲ್ಲರಿಗೂ ಒಳ್ಳೆ ಮಾತಾಗಬೇಕು, ಆಶೀರ್ವಾದ ಬೇಡಿಕೆ. ಓಣನ ಗುರು ಹಿರಿಯರೇ, ಬಂಧು ಬಳಗದವರೇ ಹಾಗೂ ಸ್ನೇಹಿತರೇ, ವಿದ್ಯಾಭ್ಯಾಸಕ್ಕಾಗಿ ಗುರುಮಠಕ್ಕೆ ಹೋಗುತ್ತಾ ಇದ್ದೇನೆ. ಹೋಗುವಂತಹ ನನ್ನನ್ನು ಪ್ರೀತಿಯಿಂದ ಆಶೀರ್ವದಿಸಿ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹೇಗೆ ಅಲ್ಲ, ಹೇಗಂತಲ್ಲ, ನಾನು ಯೋಚನೆ ಮಾಡುದು ಇಷ್ಟು ಸಣ್ಣ ಪ್ರಾಯದಲ್ಲಿ ಇವ ಇಷ್ಟು ಮಾತಾಡಿದ್ರೆ ನಿಮ್ಮದಷ್ಟು ನಿಮ್ಮಷ್ಟು ದೊಡ್ಡದಾಗುವಾಗ ಎಷ್ಟು ಮಾತಾಡ್ಲಿಕ್ಕಿಲ್ಲ ಅಂತ. ನಮ್ಮ ಮೊಮ್ಮಗ ಅಲ್ವಾ, ಅಷ್ಟು ಮಾತಾಡಲೇಬೇಕು. ಮಾತಾಡಬೇಕು ಮೊಮ್ಮಗ ನಿನ್ನದ್ದು ಹೌದು, ನಾನು ಅವನಿಗೆ ಅಜ್ಜನೇ. ವಿದ್ಯೆಯನ್ನು ಹೇಳಿಕೊಡುವಂತಹ ಸಂದರ್ಭದಲ್ಲಿ ಏನು ದಾಕ್ಷಿಣ್ಯ ಮಾಡಬೇಡಿ. ಹೊಡೀರಿ ಹೊಡೀರಿ, ಹೇಳದ್ದು ಕೇಳದೆ ಇದ್ರೆ ಬಡೀರಿ, ಆದ್ರೆ ನೋವಾಗಬಾರ್ದು. ಹೊಡೀರಿ ಹೊಡೀರಿ, ನೋವಾಗಬಾರ್ದು. ಅವನಿಗೆ ಎಲ್ಲ ಆಗ್ತದೆ, ಅದೊಂದು ಆಗುದಿಲ್ಲ. ನಾವು ಕೇಳಿದ್ರೆ ಸಾಕು, ಯಾಕೋ ಈಗ ಮಾಡಿ ನನಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತಾಗ್ಬೇಕು ಅಂತ ಉಂಟ ಮಗನೇ. ಶಿಷ್ಯರು ಎಷ್ಟು ಮಂದಿ ಇದ್ದಾರೆ? ಶಿಷ್ಯರಿದ್ದಾರೆ. ಹೌದಾ? ನಿಮ್ಮ ಮಠ ಹೇಗುಂಟು? ಎಲ್ಲ ವ್ಯವಸ್ಥೆ ಉಂಟಲ್ಲ ಗುರುಗಳೆ? ಎಲ್ಲ ವ್ಯವಸ್ಥೆ ಉಂಟು, ಮಠ ಉಂಟು, ಮಠ ಸ್ವಲ್ಪ ತಟಮಠ ಆಗಿದೆ ಈಗ. ಯಾಕೆ? ಹಳೆ ಮಠವಾದು? ಅದು ಹಳೆ ಮಠ ಅಲ್ವಾ, ನೀವು ಕಲಿಯುವಾಗಿದ್ದು ವರ್ಷ ಆಯ್ತು. ಹೊಸ ಮಠ ಇಲ್ವೋ ಈಗ? ಈಗ ಹೊಸ ಮಠ ಆಗ್ಬೇಕೀಗ. ಹೌದಾ? ಯಾಕಂದ್ರೆ ಅರಮನೆಯಿಂದ ವಿದ್ಯೆ ಕಲಿಯುವಂತ ಕೊಡುಗೆ ಬರುವುದಲ್ಲ. ಹೊಸ ಮಠ ಕಟ್ಟಿಸಿ ಕೊಡುವುದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಎಲ್ಲವನ್ನು ಕಳಿಸಿ ಕೊಡ್ತೇವೆ. ಇವ ಹಾಲು ಕುಡಿಯಬೇಕು. ಅಲ್ಲ, ಬೇರೆ ಮಕ್ಕಳು ಯಾವ್ದು? ಹಾಗಲ್ಲ, ಮಠದಲ್ಲಿಯೂ ಹಾಲೇ ಬೇಕು. ಉಂಟಾ ಹಾಲು? ಅಕ್ಕ ಹಾಲೇ ತಳಗ ತನಾಡಿಸುತ್ತ ಸ್ವಲ್ಪ ತೊಂದರೆ ಆಗ್ತದ. ಅಲ್ಲ, ದನಗಳು ಇಲ್ಲ. ಎಷ್ಟೋ ದನಗಳು ಉಂಟು ಅಂತ ಸುದ್ದಿ ಬಂದಿದೆ. ದನಗಳು ಉಂಟಪ್ಪ, ಹಾಲು ಇಲ್ಲ. ದನಗಳು ಉಂಟು, ಹೌದಾ? ಹಾಲಿಲ್ಲ. ಕರ್ಬೋದು ಐವತ್ತು ದನಗಳಿತ್ತು ಹಟ್ಟಿಯಲ್ಲಿ. ಅದರಲ್ಲಿ ಮೊನ್ನೆ ಕೆಲವು ಕಾಲ ದನಗಳನ್ನೆಲ್ಲ ಗುಡ್ಡೆಗೆ ಬಿಟ್ಟಿದ್ದೆ. ಇದಕ್ಕೆ ಒಂದು ಆ ಗುಡ್ಡೆಗೆ ಹೋದಂತ ದನಗಳು ಗುಡ್ಡೆಯಲ್ಲೇ ಕರು ಹಾಕಿದ್ದಾವೆ. ಹಾಗೆ ಹುಡುಕಿ ಸಿಕ್ಕಿಲ್ಲೋ ನಿಮಗೆ? ಎಂತ ಹುಡುಕಿ ಸಿಕ್ಕಿಲ್ಲ ದನಗಳು? ಎಲ್ಲಿ ಕರು ಹಾಕಿದ್ದು? ಎಂತದ ಕರು ಹಾಕಿದ? ಗಂಡು ಕರುಗಳ ಹೆಣ್ಣು ಕರುಗಳ? ಎಂತದ ಹೇಳೋದು ಇದು? ಹಾಗಲ್ಲ, ಕರು ಹಾಕಿದ್ರೆ ಗುಡ್ಡೆಗೆ ಬಿಟ್ಟ ದಿವಸ ಒಳ್ಳೆ ಮಳೆ, ಒಳ್ಳೆ ಗಾಳಿ. ಈಗ ಮಳೆ ಗಾಳಿಗೆ ಚಳಿ ಹಿಡಿದು ದನಗಳೆಲ್ಲ ಗುಡ್ಡೆಯಲ್ಲಿ ಗೊಟಕ. ಹಾಗಿದ್ರೆ ವಯಸ್ಸಾದ ದನಗಳು. ಹಾಗಾದ್ರೆ ನೀವು ಕರು ಹಾಕಿದೆ ತಿಳಿದು ವ್ಯಂಗ್ಯವಾಗಿ ಹೇಳಿದ್ರು. ಹಂಗೆ ಕರು ಹಾಕಿದ ಮತ್ತೆ ಕೆಲವೆಲ್ಲ ಹಟ್ಟಿಯಲ್ಲಿ ಇದ್ದಾವೆ ದನಗಳು. ಕರು ಹಾಕುದಿಲ್ವಾ? ಎಲ್ಲಿದೆ ಎಲ್ಲ ಗೊಟ್ಟು. ಹೌದಾ? ಯಾರಾದ್ರೂ ಹೊತ್ತುಕೊಂಡು ಹೋಗಿದ್ದಾರೆ? ಅಲ್ಲಿ ನಮ್ಮಲ್ಲಿ ಬರ್ಲಿಲ್ಲ. ಯೋಚನೆ ಮಾಡಬೇಡಿ, ಎಷ್ಟು ದನ ಬೇಕು? ಐವತ್ತು ದನಗಳನ್ನು ಕಳಿಸಿ ಕೊಡ್ತಾ ಇದ್ದೇವೆ. ಹಾಗಿದ್ರೆ ಒಂದು ಕ್ಷೀರಭಾಗ್ಯ ಮಾಡಬಹುದು. ಧಾರಾಳವಾಗಿ ಆ ದನವನ್ನು ಸಾಕುವುದಕ್ಕೆ ಆಳುಗಳು ಬೇಕೋ ಆಳುಗಳು ಇದ್ರೆ ಒಳ್ಳೆ ಕಳಿಸಿ ಕೊಡ್ತೇವೆ. ಆಗ್ಲಿ, ಮತ್ತೇನು ಅವಳಿಗೆ ಬೇಕಿದ್ರೆ ಅದು ಹೇಳಿ ಕಳಿಸ್ತಾರೆ. ಅದೊಂದೊಂದೇ ಕಳಿಸ್ತಾ ಇದ್ರೆ ದಾಕ್ಷಿಣ್ಯ ಇಲ್ಲ. ಇವನಿಗೆ ಕಡಿಮೆ ಆಗ್ಬಾರ್ದು ಎನ್ನುವ ನಮ್ಮ ಭಾವ. ಹಾಗಂತ ಇವನ ಜೊತೆಯಲ್ಲಿ ಪಾಠ ಕಲಿಯುವಂತಹ ಮಕ್ಕಳು ಇರ್ತಾರಲ್ಲ, ಅವರಿಗೂ ಇವನಿಗೆ ಯಾವ ವ್ಯವಸ್ಥೆ ಉಂಟೋ ಅದೇ ವ್ಯವಸ್ಥೆ ಅವರಿಗೂ ಇರಬೇಕು. ಎಲ್ಲವನ್ನು ಮಾಡೋಣ. ಸರಿಯಾಗಿ ಹುಡುಗರನ್ನು ಕರ್ಕೊಂಡು ಹೋಗ್ತೇನೆ. ಇವ ಮನೆಗೆ ಬರ್ಲಿಕ್ಕಿಲ್ಲ, ಇವ ಮನೆಗೆ ಬರ್ಲಿಕ್ಕಿಲ್ಲ. ವಿದ್ಯಾ ಕಲಿತ ಅಲ್ಲಿ ಅಲ್ಲೇ ಇರ್ಬೇಕು. ಯಾಕಂದ್ರೆ ಎಲ್ಲಿ
ಎಲ್ಲಿಯಾದ್ರೂ ನಮ್ಮ ನೆನಪಾಗಿ ಇಲ್ಲಿಗೆ ಬಂದ ಅಂತ ಆದ್ರೆ ಮತ್ತೆ ಅಲ್ಲಿಗೆ ಬಾರದೇ ಇದ್ರೆ ಮತ್ತೆ ಪುನಃ ಹೋಗ್ಲಿಕ್ಕೆ ಬರೋ ಮನಸ್ಸು ಬರೋದಿಲ್ಲ. ಉಪಾಯ ಮಾಡಿ, ಹುಡುಗನನ್ನು ನೋಡಬೇಕು ಅಂತ ಆದ್ರೆ ನೀವೇ ಮಠಕ್ಕೆ ಬಂದ್ರಿ. ಅದು ಒಳ್ಳೆ ಉಪಾಯ. ಹಾಗೆ ನಾವೇ ಸ್ವಲ್ಪ ಪರೀಕ್ಷಿತ ಪರೀಕ್ಷಿತ ಒಳ್ಳೆಯದು. ಎಲ್ಲ ಆಶೀರ್ವಾದವನ್ನು ಪಡೆದು ದೇವರು ಗೋಪಾಲಕೃಷ್ಣ ನಿನ್ನನ್ನು ಕಾಪಾಡ. ವಿದ್ಯಾವಂತನಾಗು ಬುದ್ಧಿವಂತನಾಗು. ಹೋಗಬೇಡ ಮಗ, ಶಾರದಾ ದೇವಿಯ ಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ. ನೋಡು ಅವರನ್ನ ಅಜ್ಜ ಅಂತ ಕರೆಯೋಕೆ ನಾಕು ಬರುದು ಸಣ್ಣಜ್ಜ ನಿನ್ನಜ್ಜ ಯಾವಾಗಿತ್ತು ಸಾಕ ತಂಟೆ ಮಾಡಬಾರ್ದು ಯಾವಾಗ್ಲೂ ಹೀಗೆ ಇಲ್ಲಿ ಬಾ ಮುಹೂರ್ತ ಮೀರ್ತದೆ ಮುಹೂರ್ತ ಮೀರ್ತದೆ ಅಲ್ಲ ನನಗೆ ಈಗ ಬೇಡಪ್ಪ ಇನ್ನು ಮಠದಲ್ಲಿ ಪ್ರತಿದಿನ ಬೆಳಿಗ್ಗೆ ಅಂತ ಹೊಂದಿಸಲಿಕೊಳ್ಳಿ ಗುರುಗಳೇ ಗೋಪಾಲಕೃಷ್ಣ ದೇವರ ಜಾತ್ರೆಯ ಒಂದು ಸಲ ಮಠದ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದೆ ಆಯ್ತಾ ಹೋಗುದೇ ಬೇಕಾರೆ ಮಾಡಬೇಡ.